ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮಗೆ ಯುದ್ಧ ಅಧ್ಯಾಯ ಆರು ನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ ನೂರ ಅಜ್ಞಾನಿ ಮತ್ತು ಪೂರ್ವಾಗ್ರಹ ಪೀಡಿತ ತೀರ್ಪಿನಿಂದ ನಿರ್ಣಯಿಸಿದ್ದಕ್ಕಾಗಿ ನಮ್ಮ ಪೌರಾತ್ಯ ಸ್ನೇಹಿತರು ನಮ್ಮನ್ನು ಟೀಕಿಸಿದ್ದಾರೆ ಏಕೆಂದರೆ ಈ ಸಂಸತ್ತಿನ ಪ್ರಾರಂಭಿಕ ಭಾಗದಲ್ಲಿ ಇತ್ತೀಚೆಗೆ ನಡೆದ ಒಂದು ಸವಾಲಿನಲ್ಲಿ ಕೇವಲ ಐದು ಜನರು ಮಾತ್ರ ತಾವು ಬುದ್ಧನ ಬೈಬಲ್ ಓದಿದ್ದೇವೆಂದು ಹೇಳಲು ಸಾಧ್ಯವಾಯಿತು ಆದ್ದರಿಂದ ನಮ್ಮ ತೀರ್ಪು ಅಜ್ಞಾನ ಮತ್ತು ಅನ್ಯಾಯವಾಗಿದೆ ಎಂದು ಲಘುವಾಗಿ ಪರಿಗಣಿಸಲಾಯಿತು ಬರ್ಮಾ ಅಥವಾ ಸಿಲೋನ್ನಲ್ಲಿ ಇದೇ ರೀತಿಯ ಸವಾಲನ್ನು ಮಾಡಿರಬಹುದು ಮತ್ತು ಪುರೋಹಿತ ವರ್ಗದ ಹೊರಗೆ ಅನೇಕ ರು ತಾವು ತಮ್ಮದೇ ಆದ ಶಾಸ್ತ್ರ ವಚನಗಳನ್ನು ಓದಿದ್ದೇವೆಂದು ಹೇಳಲು ಸಾಧ್ಯವಾಗುತ್ತಿರಲಿಲ್ಲ ಎಂದು ಹೇಳುವುದು ಹೆಚ್ಚು ಕಡಿಮೆ ನ್ಯಾಯಸಮ್ಮತವಾಗಿದೆ ಹಿಂದೂಗಳ ಮೊರೆ ದೇವತಾ ಪೂಜಾ ಸಾಮಗ್ರಿಗಳು ಬ್ರಾಹ್ಮಣನನ್ನು ಬಿಟ್ಟು ಬೇರೆ ಯಾರೂ ಬೋಧಿಸಲಾರರು ಅವುಗಳನ್ನು ಓದುವುದು ಬಹಳ ಕಡಿಮೆ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಹೋಗುವ ಮೊದಲು ಸಂಸ್ಕೃತವು ಪ್ರಾಯೋಗಿಕವಾಗಿ ಸತ್ತ ಭಾಷೆಯಾಗಿತ್ತು ಭಾರತೀಯ ಶಾಸ್ತ್ರವಚನಗಳು ಕನಿಷ್ಠ ಪಕ್ಷ ಸ್ಥಳೀಯ ಭಾಷೆಗೆ ಭಾಷಾಂತರಗೊಂಡಿದ್ದರೆ ಅಥವಾ ಪಾಶ್ಚಿಮಾತ್ಯ ರಾಷ್ಟ್ರಗಳಿಗೆ ನೀಡಲ್ಪಟ್ಟಿದ್ದರೆ ಅದಕ್ಕೆ ಕಾರಣವೇನೆಂದರೆ ಕ್ರಿಶ್ಚಿಯನ್ ಮಿಷನರಿಗಳು ಮತ್ತು ಪಾಶ್ಚಿಮಾತ್ಯ ವಿದ್ವಾಂಸರುಗಳು ಅವುಗಳನ್ನು ಮನುಶೋಧಿಸಿದ್ದಾರೆ ಅವುಗಳನ್ನು ಹೊರತೆಗೆದಿದ್ದಾರೆ ಭಾಷಾಂತರಿಸಿದ್ದಾರೆ ಮತ್ತು ಅವುಗಳನ್ನು ಈ ದಿನದ ಬೆಳಕಿಗೆ ತಂದಿದ್ದಾರೆ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡೆದ ಸಾಮಾನ್ಯ ಭಾರತೀಯನು ತಿಳಿದಿರುವ ಸಂಸ್ಕೃತ ಶಾಸ್ತ್ರಗಳ ಪ್ರಮಾಣವು ಯುರೋಪಿಯನ್ ಅಥವಾ ಪಾಶ್ಚಿಮಾತ್ಯ ವಿದ್ವಾಂಸರು ಇಂಗ್ಲಿಷ್ ಅಥವಾ ಸ್ಥಳೀಯ ಭಾಷೆಗೆ ಭಾಷಾಂತರಿಸಿದ ಭಾಗಗಳು ಮಾತ್ರ ಸಾಮಾನ್ಯ ಜನರು ಒಟ್ಟು ತೊಂಬತ್ತೊಂಬತ್ತು ನೂರಕ್ಕೆ ನೂರರಷ್ಟು ಜನರು ಕೇವಲ ಸಂಪ್ರದಾಯವನ್ನು ಮಾತ್ರ ತಿಳಿದಿದ್ದಾರೆ ಕ್ರಿಸ್ತನ ಬೈಬಲ್ ಅನ್ನು ಮುನ್ನೂರಕ್ಕೂ ಹೆಚ್ಚು ಭಾಷೆಗಳು ಮತ್ತು ಉಪಭಾಷೆಗಳಿಗೆ ಭಾಷಾಂತರಿಸಿದ್ದಾರೆ ಮತ್ತು ಅದನ್ನು ನೂರಾರು ಮಿಲಿಯನ್ಗಳಿಂದ ಪ್ರಸಾರ ಮಾಡಿದ್ದಾರೆ ಎಂಬ ಅಂಶದೊಂದಿಗೆ ಈ ಭಾರತೀಯ ಧರ್ಮಗಳ ಈ ಸತ್ತ ಪ್ರತ್ಯೇಕತೆಯನ್ನು ನಾವು ಹೋಲಿಸೋಣ ರಾಷ್ಟ್ರಗಳು ಮತ್ತು ಭಾಷೆಗಳು ಮತ್ತು ಭೂಮಿಯ ಜನರು ನಾವು ಬೆಳಕನ್ನು ಆಶ್ರಯಿಸುತ್ತೇವೆ ಆದರೆ ಪೂರ್ವದ ಬೈಬಲ್ಗಳು ಬೆಳಕಿಗಿಂತ ಹೆಚ್ಚಾಗಿ ಕತ್ತಲೆಯನ್ನು ಪ್ರೀತಿಸುತ್ತದೆ ಎಂದು ತೋರುತ್ತದೆ ಏಕೆಂದರೆ ಅವು ಸಾರ್ವತ್ರಿಕ ಪ್ರಕಟಣೆಯ ಬೆಳಕನ್ನು ಸಹಿಸುವುದಿಲ್ಲ ಇಂದಿನ ಹೊಸ ಮತ್ತು ಉತ್ತಮ ಹಿಂದೂ ವಾದವು ಕ್ರಿಶ್ಚಿಯನ್ ಪರಿಸರದ ಪ್ರಸಾರದ ಅಡಿಯಲ್ಲಿ ಒಂದು ಬೆಳವಣಿಗೆಯಾಗಿದೆ ಆದರೆ ಕ್ರಿಶ್ಚಿಯನ್ ಚರ್ಚ್ಗೆ ನೈತಿಕತೆ ಪಾಠವನ್ನು ಓದುವ ಹಕ್ಕನ್ನು ನೀಡುವ ನೈತಿಕ ಮಟ್ಟವನ್ನು ಅದು ಇನ್ನೂ ಸಾಧಿಸಿಲ್ಲ ಭಾರತವು ತನ್ನ ದೇವಾಲಯಗಳನ್ನು ಕೆಟ್ಟ ಕೊಳಕಿನಿಂದ ಸ್ವಚ್ಛಗೊಳಿಸುವ ಮತ್ತು ಅದರ ಪಂಡಿತರು ಮತ್ತು ಪುರೋಹಿತರು ಧರ್ಮದ ಹೆಸರಿನಲ್ಲಿ ಮಾಡಿದ ಭಯಾನಕ ಕೃತ್ಯಗಳು ಮತ್ತು ಕಾರ್ಯಗಳನ್ನು ನಿರಾಕರಿಸುವ ವರವಿಗೆ ಮತ್ತು ಖಂಡಿಸುವ ಇತರ ರಾಷ್ಟ್ರಗಳು ಮತ್ತು ಜನರಿಗೆ ನೈತಿಕತೆಯನ್ನು ಘೋಷಿಸುವಲ್ಲಿ ಅದು ವಿನಮ್ರವಾಗಿರಲಿ ಮುಂದಿನ ಶೀರ್ಷಿಕೆ ಅನ್ಯ ಧರ್ಮೀಯ ಸುಧಾರಕರು ದೇವರ ಸಮಕ್ಷಮದಲ್ಲಿ ಸಂವೇದನೆ ಅಥವಾ ಭಾವವುಳ್ಳವರಾಗಿದ್ದಾರೆ ಕ್ರೈಸ್ತ ಪ್ರಪಂಚವು ಪ್ರಾತಿನಿಧಿಕವಾಗಿ ಅನ್ಯ ಧರ್ಮೀಯ ಲೋಕದ ಮುಂದೆ ಪ್ರಾತಿನಿಧಿಕವಾಗಿ ನಿಂತಿದ್ದರೂ ಅದರ ಧಾರ್ಮಿಕ ಪ್ರಗತಿಯ ಬಗ್ಗೆ ಹೆಮ್ಮೆ ಪಡುತ್ತಾ ಇದ್ದರೂ ಅದು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥದ್ದು ದೌರ್ಭಾಗ್ಯ ದರಿದ್ರವುಳ್ಳದ್ದು ಕುರುಡು ಮತ್ತು ಬಟ್ಟೆ ಇಲ್ಲದಾಗಿ ಇರುವುದನ್ನು ತಿಳಿಯದೇ ಇತ್ತು ಪ್ರಕಟಣೆ ಮೂರು ಹದಿನೇಳು ಅನ್ಯ ಧರ್ಮೀಯರ ದೇಶಗಳಲ್ಲಿನ ಕೆಲವರ ಕಡೆಯಿಂದ ದೇವರ ಮುಂದೆ ಒಂದು ಸ್ಪಷ್ಟ ಭಾವನೆ ವೈರುಧ್ಯವು ಬಹಳ ಗಮನಾರ್ಹವಾಗಿತ್ತು ಮತ್ತು ಕ್ರಿಶ್ಚಿಯನ್ನರ ಅಸಂಗತತೆಗಳನ್ನು ಮತ್ತು ಗ್ರಹಿಸಿದ ಮತ್ತು ಪರೋಕ್ಷವಾಗಿ ಟೀಕಿಸುವ ತೀಕ್ಷ್ಣತೆಯು ವಿಶೇಷ ಟಿಪ್ಪಣಿಗೆ ಅರ್ಹವಾಗಿದೆ